ಬೆಂಗಳೂರು ಮೈಸೂರು ಹೈವೇನಲ್ಲಿ ಡಬಲ್ ಟೋಲ್ ಶಾಕ್ ಎದುರಾಗಿದೆ. ಇಂದಿನಿಂದ ಶ್ರೀರಂಗಪಟ್ಟಣದ ಬಳಿಯೂ ಕೂಡ ಟೋಲ್ ಅನ್ನ ಸಂಗ್ರಹ ಮಾಡಲಾಗ್ತದೆ. ಬರೆ ಮೇಲೆ ಬರೆ ಎಳಿತಾ ಇದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೆಸರಿನಲ್ಲಿ ಗಣಂಗೂರು ಟೋಲ್ನಲ್ಲಿ 80 ರೂಪಾಯಿ ಸಂಗ್ರಹಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ಟೋಲ್ ಬಳಿ ಕನ್ನಡ ಪರ ಸಂಘಟನೆಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂದಿನಿಂದಲೇ ಜೀಪು ಕಾರು ಸೇರಿದಂತೆ ಲಘು ವಾಹನಗಳಿಗೆ 80 ರೂಪಾಯಿ ಟೋಲ್ ಅನ್ನ ಕಲೆಕ್ಷನ್ ಮಾಡಲಾಗ್ತಾ ಇದೆ. ಬಿಡದಿ ಬಳಿ ಟೋಲ್ ಕಟ್ಟಿ ಇಲ್ಲೂ ಕೂಡ ಕಟ್ಟಬೇಕಾ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದುಬಾರಿ ಟೋಲ್ ಶುಲ್ಕಕ್ಕೆ ಪ್ರಯಾಣಿಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ಸುನಿಲ್, ನೋಡ್ತಾ ಇದ್ವಿ ಈ ಹಿಂದೆನೆ 165 ರೂಪಾಯಿ ಕಲೆಕ್ಟ್ ಮಾಡಬೇಕಾದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಮಂಡ್ಯದಲ್ಲೂ ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ. ನಾವು ಬೆಂಗಳೂರಿಂದ ಬರುವಂತವ್ರು ಮೈಸೂರಿಂದ ಹೋಗುವಂತವ್ರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆಗೆ ಈಗ ಮಂಡ್ಯದವರ ಆಕ್ರೋಶದ ಕಟ್ಟೆ ಯಾವ ರೀತಿಯಾಗಿ ಹೊಡಿತಾ ಇದೆ? ಖಂಡಿತ ಪೃಥ್ವಿ, ಈಗಾಗಲೇ ಏನು ಬಿಡದಿ ಬಳಿ ಇರುವಂತಹ ಟೋಲ್ನಲ್ಲಿ 165 ರೂಪಾಯಿಯನ್ನ ಈಗಾಗಲೇ ಸಂಗ್ರಹ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಏನು ಸ್ಟೇಜ್ 1 ಅಂತ ಅದನ್ನ ಮಾಡ್ಕೊಂಡಿದ್ರು ಅಂದ್ರೆ ಬೆಂಗಳೂರಿನಿಂದ ಮಂಡ್ಯ ಬಾರ್ಡರ್ ನಿಡಗಟ್ಟ ಏನಿದೆ ನಿಡಗಟ್ಟವರೆಗೆ ಸ್ಟೇಜ್ 1 ಅಂತ ಮಾಡ್ಕೊಂಡಿದ್ರು. ಅಲ್ಲಿವರೆಗೂ 165 ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಇನ್ನು ಮಂಡ್ಯದಿಂದ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ 155 ರೂಪಾಯಿಯನ್ನ ಪೇ ಮಾಡಬೇಕು. ಅಂದ್ರೆ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಗಣಂಗೂರು ಟೋಲ್ ಇವತ್ತಿಂದ ಕಾರ್ಯವನ್ನ ಆರಂಭ ಮಾಡಿರುವಂತದ್ದು. ಇವತ್ತಿಂದ ಏನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಕ್ಕಂಥವ್ರು ಎರಡೆರಡು ಟೋಲ್ಗಳಲ್ಲಿ ಸ್ಟೇಜ್ 1 ಮತ್ತೆ ಸ್ಟೇಜ್ 2 ಇವೆರಡು ಕಡೆ ಕೂಡ ಹಣವನ್ನ ಕೊಟ್ಟು ಹೋಗ್ಬೇಕು. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ಪ್ರಯಾಣಿಕರು ಏನಿದ್ದಾರೆ ಅವರು ಗಣಂಗೂರು ಟೋಲ್ನಲ್ಲಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಹಜವಾಗಿ ಬೆಂಗಳೂರಿನಿಂದ ಬರಬೇಕಾದ್ರೆ ಒಂದು ಕಡೆ ಈಗಾಗಲೇ 165 ರೂಪಾಯಿಯನ್ನು ಕೊಟ್ಟಿದ್ದೀವಿ, ಮತ್ತೆ 155 ರೂಪಾಯಿಯನ್ನು ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನ ವಾಹನ ಸವಾರರು ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಸ್ಥಳೀಯ ಸಂಘಟನೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆ ಅಂದ್ರೆ ಸರ್ವಿಸ್ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಆಗಿಲ್ಲ, ಈಗಿದ್ರು ಕೂಡ ಯಾಕೆ ಟೋಲ್ ಶುಲ್ಕವನ್ನ ತೆಗೆದುಕೊಳ್ತೀರಾ, ಜೊತೆಗೆ ಸ್ಥಳೀಯರಿಗೆ ಕೆಲಸವನ್ನ ಕೊಟ್ಟಿದ್ದೀರಾ, ಅದು ಕೂಡ ಇಲ್ಲ. ಹೀಗಾಗಿ ನೀವು ಶುಲ್ಕವನ್ನ ತೆಗೆದುಕೊಳ್ಳಬಾರದು ಅನ್ನುವಂತ ಆಗ್ರಹವನ್ನ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನ ಬೆಳಗಿನಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟೊತ್ತು ರಸ್ತೆನ ಕೂಡ ತಡೆದಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರ ಮನವನ್ನ ಒಲಿಸಿ ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನಾಕಾರರು ಕೂಡ ಶಾಂತವಾಗಿರುವಂತದ್ದು. ಆದ್ರೆ ತಮ್ಮ ಹೋರಾಟ ಮಾತ್ರ ಸರ್ವಿಸ್ ರಸ್ತೆ ಇನ್ನೂ ಕೂಡ ಆಗಿಲ್ಲ. ಮತ್ತೆ ಕೆಲವರು ಬಿಜೆಪಿ ನಾಯಕರು ಹೇಳ್ತಾ ಇದ್ದ ಹಾಗೆ ಸರ್ವಿಸ್ ರಸ್ತೆ ಮಾಡಿದ್ರೆ ಯಾರೀ ರೋಡಲ್ಲಿ ಓಡಾಡೋರು, ಮತ್ತೆ ಕಟ್ಟಿದ್ದೆ ವೇಸ್ಟ್, ದುಡ್ಡು ಹೆಂಗ್ ವಸೂಲಿ ಆಗುತ್ತೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಸರ್ವಿಸ್ ರಸ್ತೆ ಆಗಿದೆಯಾ ಇಲ್ವಾ ಅಲ್ಲಿ? ಪೃಥ್ವಿ, ಇನ್ನು ಕೂಡ ಅಂದ್ರೆ ಸರ್ವಿಸ್ ರಸ್ತೆ ಆಗಿದೆ, ಆದ್ರೆ ಸರ್ವಿಸ್ ರಸ್ತೆಗೆ ಪೂರಕವಾಗಿ ಬೇಕಾದಂತ ಯಾವುದೇ ಕಾಮಗಾರಿಗಳು ಆಗದೆ ಇರುವಂತದ್ದು. ಅಂದ್ರೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಸರ್ವಿಸ್ ರಸ್ತೆನಲ್ಲಿ ಯಾವ್ದಾದ್ರು ವೆಹಿಕಲ್ ಮಾತನಾಡಿಸಬಹುದಾ? ಪೃಥ್ವಿ, ಸದ್ಯಕ್ಕೆ ಇಲ್ಲಿದ್ದಂತ ಪ್ರತಿಭಟನಾಕಾರರು ಈಗಷ್ಟೇ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿ ಇಲ್ಲಿಂದ ಹೊರ ನಡೆದಿರುವಂತದ್ದು. ಇದರ ಜೊತೆಗೆ ಏನ್ ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ನಿಲ್ಲಿಸುವಂತ ಸ್ಥಿತಿನಲ್ಲಿ ಇಲ್ಲಿ ಇಲ್ಲ. ಯಾಕೆಂದ್ರೆ ಸಾಕಷ್ಟು ವಾಹನಗಳು ಇಲ್ಲಿ ಸಾಲಾಗಿ ನಿಂತಿರುವಂತದ್ದು. ಹೀಗಾಗಿ ವಾಹನಗಳ ಹಾಗೆ ಫ್ಲೋ ಆಗ್ಬೇಕಾಗತ್ತೆ, ಹಾಗಾಗಿ ಯಾರು ಕೂಡ ನಿಲ್ಸೋದಿಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಏನ್ ಪ್ರತಿಭಟನೆ ಮಾಡ್ತಿದ್ದಂತ ಪ್ರತಿಭಟನಾಕಾರರು ಈಗಾಗಲೇ ಇಲ್ಲಿಂದ ಹೊರ ನಡೆದಿರುವಂತದ್ದು. ಪೃಥ್ವಿ, ಓಕೆ, ನೀವು ಬೆಳಗಿಂದ ಅಲ್ಲೇ ಇದ್ರೆ ಸುನಿಲ್, ಮೋಸ್ಟ್ ಪ್ರಾಬಲಿ ಅಲ್ಲಿ ಹಿಡಿ ಶಾಪ ಹಾಕೊಂಡೆ ಓಡಾಡ್ತಾ ಇದಾರೆ ಅಂತ ಕಾಣಿಸುತ್ತೆ ಪ್ರಯಾಣಿಕರು ಓಡಾಡುವಂತವ್ರು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.